हाय हेलो फ्रेंड्स, इवत नान मारता है रोड़ चिकन 65। अधिके बेका गिरांता इंग्रेडिएंट्स टमाटो, सुंटी बेलुली पेस्ट, कोतंबरी सोपु, कैप्सिकम, चिल्ली सॉस, सोया सॉस, हसमेंसिनकाई करिबेवु मत्तु हीरुली ಒಂದು ಬಾಂಡ್ಲಿಗೆ ಎಣ್ಣೆ ಹಾಕಿ ಅದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಕರಿಬೇವನ್ನು ಹಾಕಿದ್ದೀನಿ. ಅದಕ್ಕೆ ಒಂದು ಕಪ್ಪು ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದ ನಂತರ ಅದಕ್ಕೆ ಒಂದು ಕಪ್ಪು ಟೊಮೊಟೊ ಅನ್ನು ಹೆಚ್ಕೊಂಡಿರೋ ಟೊಮೊಟೊ ಅನ್ನು ಹಾಕ್ತಾ ಇದ್ದೀನಿ. ಟೊಮೊಟೊ ಚೆನ್ನಾಗಿ ಬೇಯಬೇಕು. ಅದು ಚೆನ್ನಾಗಿ ಬೆಂದ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾ ಇದ್ದೀನಿ. ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದಾದ ನಂತರ ಅದಕ್ಕೆ ಹೆಚ್ಕೊಂಡಿರೋ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ. ಕ್ಯಾಪ್ಸಿಕಮ್ಮು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ಅದು ಬೇಯಲಿಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಆದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ಮೇಲೆ ಅದನ್ನು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಎಲ್ಲನೂ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಅದಕ್ಕೆ ಖಾರದ ಪುಡಿ, ಎರಡು ಚಮಚ ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಚಿಲ್ಲಿ ಸಾಸ್ ಹಾಕಿದ ನಂತರ ಒಂದು ಚಮಚ ಸೋಯಾ ಸಾಸನ್ನು ಹಾಕ್ತೀವಿ. ಈಗ ಎಲ್ಲ ಮಸಾಲೆಯನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಫ್ರೈ ಆದಾಗ ಅದಕ್ಕೆ ಚಿಕನ್ ಕಬಾಬನ್ನು ಹಾಕಿ, ಕಬಾಬ್ ಮಾಡಿರೋ ಚೆನ್ನಾಗಿ ವೀಡಿಯೋನ ಹಾಕಿದ್ದೀನಿ ನಾನು ಆಲ್ರೆಡಿ. ಆ ಕಬಾಬ್ ಮಾಡಿದ ನಂತರ ಮಾಡೋ ಅಂಥ ಪ್ರೊಸೀಜರ್ ಇದು. ಓಕೆ ಫ್ರೆಂಡ್ಸ್, ಈಗ ನೋಡಿ ಚಿಕನ್ 65 ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ಚಿಕನ್ 65 ರೆಡಿ ಆಗಿದೆ. ಈಗ ನೋಡಿ ಚಿಕನ್ 65 ರೆಡಿ. ಈ ಚಾನಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು.